ಇವತ್ತು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಇತಿಹಾಸದ ದಿವಸ ಘಟನೆ ಅನಿಸುತ್ತೆ. ಯಾಕಂದ್ರೆ ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದಿದ್ದು ಇಂಡಿಪೆಂಡೆಂಟ್ ಆದರೂ ನನಗೆ ಬಿ ಬಾಂಬ್ ಸಿಕ್ಕಿದ್ರು ಅಷ್ಟೇ. ಫುಲ್ ಕಾಂಗ್ರೆಸ್ ಒಂದು ಲೆಟ್ರೇ ಕೊಟ್ಟಿದ್ರು ಪರಮೇಶ್ವರ್, ಕಾಂಗ್ರೆಸ್ ಬೆಂಬಲಿತ ಅಂತ. ಕಾಂಗ್ರೆಸ್ ಬೆಂಬಲಿತದಿಂದ ನಾನು ಗೆದ್ದಿದ್ದು. ಅನಿವಾರ್ಯ ಕಾರಣದಿಂದ ನಾನು ಬಿಜೆಪಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ಕೊಟ್ಟಿದ್ದೆ. ಆದರೆ ನನಗೆ ಸಿದ್ಧಾಂತಗಳು ನೋಡಿದಾಗ ಕಂಪೇರ್ ಮಾಡಿದ್ರೆ ಬಿಜೆಪಿ ಕಾಂಗ್ರೆಸ್ಗೆ ಬಿಜೆಪಿ ಸಿದ್ಧಾಂತ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಇವತ್ತು ಸುರಕ್ಷಿತವಾಗಿದ್ದೀವಿ ನಾವು ಎಸ್ ಸಿ ಎಸ್ ಟಿಗಳಂದರೆ ಅವತ್ತಿಂದ ಕಾಂಗ್ರೆಸ್, ಅವತ್ತಿಂದ ಕಾಂಗ್ರೆಸ್. ಯಾಕಂದರೆ ಇಂದಿರಾ ಗಾಂಧಿ ಕಾಲದಿಂದ ನಮ್ಮ ಅಪ್ಪ ಅಮ್ಮವರು ಹೇಳೋರು, ಅವತ್ತು ಅಶೋಕರ ಗುರುತಿಗೆ ಕಣ್ಣು ಮುಚ್ಕೊಂಡು ಓಟಾಗ್ತಾ ಇದ್ವಿ ನಾವು, ಕೈ ಗುರುತು ಬಂತು. ಅದು ಅಷ್ಟೇ, ನೀವು ಯಾರನ್ನೇ ನಿಲ್ಲಿಸ್ಬೇಕಾದ ಕ್ಷೇತ್ರಗಳಲ್ಲಿ ನೀವು ಏನೇ ಹೇಳಿದ್ರು ಕೇಳಲ್ಲ, ಹೋಗಿ ಆ ಕೈ ಆ ಥರ ಇದೆ. ಆಮೇಲೆ ಮೈನಾರಿಟಿಗೂ ಅಷ್ಟೇ ಒಳ್ಳೆ ಪ್ರೊಟೆಕ್ಷನ್ ಇದೆ. ಈಗ ಮೈನಾರಿಟಿಗಳು ಕೆಲವರು ಎಲ್ಲರೂ ಆತಂಕದಲ್ಲಿದ್ದಾರೆ, ನಮ್ಮ ಎಸ್ ಸಿ ಎಸ್ ಟಿಗಳು ಕೆಲವರು ಆತಂಕದಲ್ಲಿದ್ದಾರೆ, ಅದು ಬೇಕಾಗಿಲ್ಲ. ಈಗ ನಾನು ಒಬ್ಬ ಎಸ್ ಸಿ ಲೀಡರ್ ಆಗಿ ಆಗ ನನ್ನ ಎಷ್ಟೋ ಜನ ಕೇಳಿದ್ರು, ಜನಾಂಗದವರು ಯಾಕೆ ನಿಮ್ಗೆ ಏಕಾಏಕಿ ಗಿಡಿಸ್ಬಿಟ್ರು, ಬೇರೆಯವರು ಎಷ್ಟು ಏನ್ ಮಾಡಿದ್ರು, ಯಾಕೆ ತೊಂದರೆ ಕೊಟ್ಟಿಲ್ಲ, ನಿಮ್ಗೆ ಯಾಕೆ ಗಿಡಿಸಿದ್ರು, ಯಾರು ನಿಮ್ಗೆ ಕೇಳೋರೇ ಇಲ್ವಲ್ಲ, ನಾವು ನಿಮ್ಮ ಬಗ್ಗೆ ಕೂಗ್ ಹಾಕ್ತೀವಿ ಅಂದ್ರು. ದಯವಿಟ್ಟು ಬೇಡ ಬಿಟ್ಬಿಡಿ, ಯಾಕೆ ಬೇಕಂತ. ನಾನು 2 ವರ್ಷ ಸಾವಧಾನದಲ್ಲಿದ್ದೆ, ಯಾವ್ದೋ ನಂಬಿಕೆ ನಿಗಮ ಅಂತ ಕೊಟ್ರು, ಅದನ್ನ ರಿಸೈನ್ ಮಾಡಿದ 9ನೇ ತಾರೀಕು ರಿಸೈನ್ ಮಾಡಿ ಇವತ್ತು ಸೇರ್ಪಡೆ ಆಗ್ತಾ ಇದೀನಿ. ಈಗ ಕಾಂಗ್ರೆಸ್ಗೆ ಕೈ ಬಲಪಡಿಸೋದು ನಮ್ಮ ಕರ್ತವ್ಯ. ಈಗ ನನ್ನ ನಂಬ್ಕೊಂಡು ಇವತ್ತು ಕೋಲಾರದಿಂದ ಮುಳುಬಾಗಿಂದ ಆಮೇಲೆ ನಾನು ಅಲ್ಲಿ ಎಮ್ ಎಲ್ ಎ ಆಗಿ ಎಲ್ಲ ಬಂದೇ ಬಂದಿದ್ದಾರೆ. ನನ್ನ ಸುಸಕ್ತವಾದ ನಾನು ಹುಟ್ಟು ಬೆಳೆದ ಕ್ಷೇತ್ರವಾದಂಥ ಮಾದೇಪುರದಿಂದ ಅನೇಕರು ಬಂದು ಒತ್ತಾಯ ಮಾಡ್ತಾರೆ ಇಲ್ಲಿ ಬನ್ನಿ ಅಂತ. ಅದನ್ನ ಹೈಕಮಾಂಡ್ಗೆ ಬಿಟ್ಬಿಡ್ತೀನಿ. ಎಲ್ಲೇ ಅವ್ರು ಟಿಕೆಟ್ ಕೊಟ್ಟರು ಆಯಾ ವಾಶ ಮನಸ ಪಕ್ಷಕ್ಕೋಸ್ಕರ ದುಡಿತೀನಿ. ನಮ್ಮ ಜನಾಂಗ ಎಲ್ಲೆಲ್ಲಿದೆ ಇಡೀ ಕರ್ನಾಟಕದಲ್ಲಿ ನಾನು ಅದನ್ನ ಪ್ರವಾಸ ಮಾಡಿ ಎಲ್ಲರಿಗೂ ತಿಳುವಳಿಕೆ ಹೇಳಿ ನಮ್ಮ ಜನಾಂಗಕ್ಕೆ ಒಂದು ಮಾರ್ಗದರ್ಶನ ಹೇಳಿ, ಹಿಂಗಿದೆ ಕಾಂಗ್ರೆಸ್ ಯಾಕೆ ಬರಬೇಕು, ಅವರ ಸಿದ್ಧಾಂತ ಏನು, ಅವರ ಕಾರ್ಯಕ್ರಮಗಳೇನು. ಇವಾಗ ನೋಡಿ 200 ಯುನಿಟ್ ಮುಗಿದೋಯ್ತು, ಎಲ್ಲರೂ 200 ಯುನಿಟ್ ಮೇಲೆ ಎಷ್ಟೇ ಹೋಗ್ತಾರೆ, 80-90%. ನಾನು ಒಬ್ಬ ಟೆಕ್ನಿಕಲ್ ಆಗಿದ್ದವನು, ಸಾಹೇಬರು ಗೊತ್ತಿದೆ, ಅವ್ರು ಮಂತ್ರಿಗಳಾದಾಗ ನಾನು ಇದ್ದೆ ಬೆಸ್ಕಾಮ್ ಕ್ಯಾಪಿಟಲ್ಸಲ್ಲಿ. 200 ಯುನಿಟ್ ಕೊಟ್ಟರೆ ನಿರಾಳವಾಗಿರ್ಬೋದು, ಅವರು ದುಡ್ಡೇ ಕಟ್ಟಂಗಿಲ್ಲ. 80% ಆಫ್ ದ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ಸ್ ವಿಲ್ ನಾಟ್ ಎಕ್ಸೀಡ್ ಮೋರ್ ದನ್ 150 ಯುನಿಟ್ಸ್, ಸಾಹೇಬರು ಗೊತ್ತು, ಸದ್ದಿಗೆ ಸಾಹೇಬರಿಗೆ. ಹಿಂಗಿರುವಾಗ ಈ ಥರ ಅನೇಕ ಸವಲತ್ತುಗಳನ್ನ ಕೊಡೋದಕ್ಕೆ ಸಿದ್ಧ ರೆಡಿ ಅಂತ ಪಟ್ಟಿ ಮಾಡಿದ್ದಾರೆ. ಈಗೆಲ್ಲ ಪ್ರಣಾಳಿಕೆಯಲ್ಲಿ ಬರ್ತದೆ. ಆ ಥರ ಜನಗಳಿಗೆ ದಯವಿಟ್ಟು ಬಡವರಿಗೆ ಎಸ್ ಸಿ ಎಸ್ ಟಿಗೆ ಅನುಕೂಲ ಮಾಡಿಕೊಟ್ಟು ಮಾಡ್ತಾರೆ, ಅವ್ರಿಗೆ ನೀಡಬೇಕಾಗಿಲ್ಲ. ಪ್ರಣಾಳಿಕೆಯಲ್ಲಿ ನೀವು ನೋಡ್ಕೊಳ್ಳಿ. ಈಗ ಅವ್ರು ನನ್ನ ಕರೆದು ನನ್ನ ಏನು ಸೇರ್ಕೊಂತೀನಿ ಅಂದ ತಕ್ಷಣ ಆಯ್ತಪ್ಪ ಅಬ್ಬಾ ಈಗ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಆಹ್ವಾನ ಮಾಡಿ ಇವರು ಕರೆದು ನನಗೆ ಸೇರ್ಪಡೆ ಮಾಡ್ಕೊಂಡಿರೋ ಬಹಳ ಸಂತೋಷ. ಯಾವುದೇ ಕಾರಣಕ್ಕೂ ನಾನು ಇನ್ಮೇಲೆ ಆ ಕಡೆ ಈ ಕಡೆ ನೋಡಿದೆ, ಒಂದೇ ಕಾಂಗ್ರೆಸ್ ದಾರಿನೇ ನನ್ನ ದಾರಿ, ನಾನು ಅದ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಕಾಂಗ್ರೆಸ್ಸೇ ನನ್ನ ಮನೆ, ಕಾಂಗ್ರೆಸ್ಸೇ ನನ್ನ ದಾರಿ. ನೀವು ನನ್ನ ಹಿಂಬಾಲಕರು, ನನ್ನ ಹಿತೈಷಿಗಳು, ದಯವಿಟ್ಟು ಕಾಂಗ್ರೆಸ್ ಬೆಂಬಲಿಸಿ ಪ್ರಚಾರ ಮಾಡಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಂಗೆ ನೀವು ಇಂಡಿಪೆಂಡೆಂಟ್ ಆಗಿ ಬರಬೇಕು. 125-130 ಸೀಟು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ 120 ಬಂತಲ್ಲ, ಆ ಥರ ಬಂದು ನಾವು ಇಂಡಿಪೆಂಡೆಂಟ್ ಆಗಿ ಸರ್ಕಾರ ರಚನೆ ಮಾಡೋ ಥರ ನೀವೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಒಳ್ಳೆ ಸರ್ಕಾರ ಕೊಡ್ತಾರೆ, ಒಳ್ಳೆ ಆಡಳಿತ ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ಸಿದ್ದರಾಮಯ್ಯವರಿಗೂ ನಮ್ಮ ಟಿಕೆಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.